ಆಧ್ಯಾತ್ಮದ ಬೀಜಾರೋಪಣ. ಊರಿನ ಎಲ್ಲ ಜನರ ಬಾಯಲ್ಲಿ ಜಯರಾಮ ಭಟ್ಟರು ಗಳ್ಳುತ್ತಿರುವ ಉದಾತ್ತ ಕಾರ್ಯಗಳು ಹಾಗೂ ಅವರ ಸಜ್ಜನಿಕೆ ಮತ್ತು ಸರಳ ಜೀವನದ ಕುರಿತು ಪ್ರಶಂಸೆಯ ಮಾತುಗಳು ಅಭಿವ್ಯಕ್ತವಾಗುತ್ತಿದ್ದವು. ಇವೆಲ್ಲ ಬಾಲಕ ಗಣೇಶನ ಮನಸ್ಸಿನ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತಾ ಆಧ್ಯಾತ್ಮ ಬೀಜಾರೋಪಣಕ್ಕೆ ನಾಂದಿಯಾಯಿತು. ಜಯರಾಮ ಭಟ್ಟರ ಚರಿತ ಚರ್ಯಗಳು ದಿವ್ಯ ಜೀವನ ಪಥದಲ್ಲಿ ಸಾಗುತ್ತಿರುವಾಗ ಅವರ ಅಂತರಂಗದ ಒಳದನಿ ಎಚ್ಚರಿಸಿತು, ಮನಸ್ಸು ಜಾಗೃತವಾಯಿತು. ಆತ್ಮಾನುಭವದ ದಿವ್ಯಾನುಭೂತಿಯ ಪಡೆಯಲು ಅದು ಹಾತೊರೆಯಿತು. ಇದಕ್ಕಾಗಿ ಅವರು ಊರ ಮಧ್ಯದಲ್ಲಿರುವ ಮಾರ್ಕಾಂಡೇಶ್ವರ ದೇವರ ದಕ್ಷಿಣ ಭಾಗದಲ್ಲಿರುವ ಒಂದು ಸಣ್ಣ ಕೋಣೆಯಲ್ಲಿ ಏಕಾಂತ ವಾಸಕ್ಕೆ ಆಯ್ಕೆ ಮಾಡಿಕೊಂಡರು. ಅನಂತರ ಹೊರಗಿನ ಎಲ್ಲ ಈಶಣೆಗಳ ತ್ಯಜಿಸಿ ಅಂತರ್ಮುಖರಾಗಿ ಕೆಲವು ಕಾಲ ಮೌನದಿಂದ 24 ಲಕ್ಷ ಗಾಯತ್ರಿ ಜಪ ಮಾಡಿ ಸನ್ಯಾಸ ಸ್ವೀಕರಿಸಿದರು. ಆಗ ಜಯರಾಮ ಭಟ್ಟರಿಗೆ ಗುರುಗಳಿಂದ ಸಚ್ಚಿದಾನಂದ ಎಂಬ ಯೋಗ ಪಟ್ಟವು ಕೊಡಲ್ಪಟ್ಟಿತ್ತು. ಜನರು ವಾಡಿಕೆಯಲ್ಲಿ ಇವರನ್ನು ಗುರುಮೂರ್ತಿ ಎಂದು ಕರೆಯುತ್ತಿದ್ದರು. ಜಯರಾಮ ಭಟ್ಟರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಊರ ಜನರು ದಿನಾಲೂ ಅಪರಾಹ್ನ ಸುಮಾರು 4 ಗಂಟೆಯಿಂದ ಸಾಯಂಕಾಲದವರೆಗೆ ಅವರ ದರ್ಶನಕ್ಕೆ ಹೋಗುತ್ತಿದ್ದರು. ತಾಯಿ ನಾಗವೇಣಿಗೆ ಗಣೇಶನ ಮೇಲೆ ಅಪಾರ ಪ್ರೇಮ. ಅವಳು ತಾನು ಹೋಗುವಲ್ಲೆಲ್ಲ ಅವನನ್ನು ಜೊತೆಗೆ ಕರೆದೊಯ್ಯುತ್ತಿದ್ದಳು. ಗಣೇಶನಿಗೆ ಚಿಕ್ಕವನಿರುವಾಗಲೇ ಗುರು ಹಿರಿಯರು ದೇವರು ಎಂದರೆ ಬಹಳ ಭಕ್ತಿ. ತಾಯಿಯು ಅವನಿಗೆ ನಮಸ್ಕರಿಸಲು ಹೇಳುವ ಮೊದಲೇ ಆತನು ತಾಯಿಯನ್ನು ಅನುಸರಿಸಿ ನಮಸ್ಕರಿಸಿ ಕೈಮುಗಿದು ನಿಲ್ಲುತ್ತಿದ್ದ. ಇದು ಜನ್ಮಾಂತರದ ಸಂಸ್ಕಾರವೋ ಮನದ ಸಹಜ ಪ್ರವೃತ್ತಿಯೋ ನಾಗವೇಣಿಗಂತೂ ಮಗನ ವಿನೀತ ಭಾವ ಅನನ್ಯ ಭಕ್ತಿಯ ನಡೆ ನುಡಿ ಕಂಡು ಬಹಳ ಸಂತೋಷವಾಗುತ್ತಿತ್ತು. ಊರಿನ ಎಲ್ಲ ಜನರ ಬಾಯಲ್ಲಿ ಜಯರಾಮ ಭಟ್ಟರು ಗಳ್ಳುತ್ತಿರುವ ಉದಾತ್ತ ಕಾರ್ಯಗಳು ಹಾಗೂ ಅವರ ಸಜ್ಜನಿಕೆ ಮತ್ತು ಸರಳ ಜೀವನದ ಕುರಿತು ಪ್ರಶಂಸೆಯ ಮಾತುಗಳು ಅಭಿವ್ಯಕ್ತವಾಗುತ್ತಿದ್ದವು. ಇವೆಲ್ಲ ಬಾಲಕ ಗಣೇಶನ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತಾ ಆಧ್ಯಾತ್ಮ ಬೀಜಾರೋಪಣಕ್ಕೆ ನಾಂದಿಯಾಯಿತು. ಜಯರಾಮ ಭಟ್ಟರು ತಮ್ಮ ಅಂತಿಮ ಕ್ಷಣಗಳವರೆಗೂ ಪರಿಪೂರ್ಣ ಸಂತೃಪ್ತ ಜೀವನ ನಡೆಸಿದರು. ವೇದ ವಿದ್ಯೆಯ ಅಭಿವೃದ್ಧಿಗಾಗಿ ಶ್ರಮಿಸಿ ಜ್ಞಾನ ಹಣತೆ ಬೆಳಗಿದರು. ಇನ್ನು ಇಹದ ಬದುಕು ಸಾಕು ಎನಿಸುತ್ತಿರುವಂತೆಯೇ ಅದೊಂದು ದಿನ ಸಮಾಧಿ ಸ್ಥಿತಿಯಲ್ಲಿ ತಾವು
ನಂಬಿದ ದೈವದಲ್ಲಿ ಲೀನವಾದರು. ಭಕ್ತ ಜನರ ಅನುರಾಗದಲ್ಲಿ ಕರಗುತ್ತಾ ಪ್ರಾತಃ ಸ್ಮರಣೀಯರಾದರು. ಒಂದು ಪ್ರಾತಃಕಾಲ ವಿದ್ಯಾರ್ಥಿಗಳು, ಊರ ಜನರು ಎಲ್ಲ ಸೇರಿ ವೇದ ಘೋಷದೊಂದಿಗೆ ಶ್ರೀ ಗುರುಮೂರ್ತಿ ಸಚ್ಚಿದಾನಂದರ ಪಾರ್ಥಿವ ದೇಹವನ್ನು ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ಮಾಡಿದರು. ಅನಂತರ ಸಾವಿರಾರು ತೆಂಗಿನಕಾಯಿಯನ್ನು ಒಡೆದು ಅದರ ಬೋಳುಗಳನ್ನು ಅಲ್ಲಿ ನೆರೆದ ಜನರು ಪ್ರಸಾದ ರೂಪವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋದರು. ಬಾಲಕ ಗಣೇಶ ಇದನ್ನೆಲ್ಲವ ಕೌತುಕದಿಂದ ಅವಲೋಕಿಸುತ್ತಿದ್ದ. ಅವನ ಎಳೆಯ ಹಸಿಯಾದ ಮನಸ್ಸಿನ ಮೇಲೆ ಇದು ಹಸಿರಾಗಿ ಉಳಿಯಿತು.